ಮುಂದಿನ ಸುದ್ದಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಸರ್ಕಾರದ ಸಚಿವರು ಶಾಸಕರು ದಿನವೂ ಒಂದಿಲ್ಲೊಂದು ಕಾರಣಕ್ಕೆ ಚರ್ಚೆಯಲ್ಲಿರ್ತಾರೆ ಎರಡು ದಿನಗಳ ಹಿಂದೆ ಶಿಂದೆ ಗುಂಪಿನ ಶಾಸಕ ಭರತ್ ಗೋಗೋಲೆ ಅವರು ಶಾಸಕರಿಗೆ ಸಚಿವ ಸ್ಥಾನ ಹೇಗೆ ಸಿಕ್ಕಿತ್ತು ಎಂಬುದನ್ನು ಬಹಿರಂಗಪಡಿಸುವ ಮೂಲಕ ಶಿಂದೆ ಸರ್ಕಾರವನ್ನು ಇಕ್ಕಟ್ಟಕ್ಕೆ ಸಿಲುಕಿಸಿದರು ಇದೀಗ ಬುಡಕಟ್ಟು ಅಭಿವೃದ್ಧಿ ಸಚಿವ ಡಾಕ್ಟರ್ ವಿಜಯಕುಮಾರ್ ಗವೀತ್ ಅವರು ಒಂದು ಹೇಳಿಕೆ ನೀಡಿ ವಿವಾದವನ್ನು ಸೃಷ್ಟಿಸಿದ್ದಾರೆ ನಟಿ ಐಶ್ವರ್ಯ ರೈ ಮೀನು ತಿನ್ನುತ್ತಿದ್ರು ಆದ್ದರಿಂದ ಅವರ ಕಣ್ಣುಗಳು ಮತ್ತು ಚರ್ಮವು ಸುಂದರವಾಗಿದೆ ಮೀನು ತಿನ್ನೋ ಮೂಲಕ ನಿಮ್ಮ ಕಣ್ಣುಗಳನ್ನು ಸುಂದರವಾಗಿಸಿಕೊಳ್ಳಿ ಎಂದು ವಿಜಯ್ ಕುಮಾರ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಧುಲೆ ಜಿಲ್ಲೆಯ ಅಂತರಲ್ಲಿ ಬುಡಕಟ್ಟು ಮೀನುಗಾರರಿಗೆ ಮೀನುಗಾರಿಕೆ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಬುಡಕಟ್ಟು ಅಭಿವೃದ್ಧಿ ಸಚಿವ ಡಾಕ್ಟರ್ ವಿಜಯಕುಮಾರ್ ಕುಮಾರ್ ಈ ಹೇಳಿಕೆ ನೀಡಿದ್ದಾರೆ ಆ ಸಮಯದಲ್ಲಿ ಡಾಕ್ಟರ್ ಸುಪ್ರಿಯಾ ಗವಿತ್ ಕೂಡ ಉಪಸ್ಥಿತರಿದ್ದರು ಐಶ್ವರ್ಯ ಅವರ ಕಣ್ಣು ಅಷ್ಟೊಂದು ಚೆನ್ನಾಗಿರೋದಕ್ಕೆ ಅವರು ಅಂದ್ರೆ ಕರಾವಳಿ ಭಾಗದವರು ಜಾಸ್ತಿ ಮೀನು ತಿಂತಿದ್ರು ಹಂಗಾಗಿ ನಿಮ್ಮ ಕಣ್ಣುಗಳು ಚೆನ್ನಾಗಿ ಆಡಬೇಕು ಅಟ್ರಾಕ್ಷನ್ ಆಗಿ ಕಾಣಬೇಕಂದ್ರೆ ಎಲ್ಲ ಮೀನು ತಿನ್ನಿ ಅಂದ್ಬಿಟ್ಟು ಒಂದು ವಿವಾದಾತ್ಮಕ ನಾವು ಫನ್ನಿಯಾಗಿ ಮಾತಾಡೋಕೋಗಿ ಒಂದು ದೊಡ್ಡ ವಿವಾದ ಆಗಿದೆ